ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಕೆಲ ದಿನಗಳ ಹಿಂದೆ ಯಾವುದು ಸತ್ಯ, ರೈತರ ಆತಂಕವೋ ಅಥವಾ ಕೇಂದ್ರ ಸರ್ಕಾರದ ಭರವಸೆಯೋ ಅನ್ನುವ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ಕೇಂದ್ರ ಸರ್ಕಾರ ಜಾರಿಗೊಳಿಸಿರ್ತಕ್ಕಂಥ ರೈತ ಮಸೂದೆಗಳಿಂದ ನಮ್ಮ ಆದಾಯ ಕಡಿಮೆ ಆಗುತ್ತೆ, ನಾವು ಜಮೀನುಗಳನ್ನ ಕಳ್ಕೋಬೇಕಾಗತ್ತೆ ಮತ್ತು ಎಲ್ಲ ನಾಗರಿಕರಿಗೂ ಆಹಾರ ಧಾನ್ಯಗಳ ಬೆಲೆ ಹೆಚ್ಚಾಗುತ್ತೆ ಅನ್ನುವ ರೈತರ ಆತಂಕ ನಿಜವೋ ಅಥವಾ ಈ ಮಸೂದೆಗಳಿಂದ ನಿಮ್ಮ ರೈತರೆಲ್ಲರ ಆದಾಯ ದ್ವಿಗುಣ ಆಗುತ್ತೆ ಅಂತ ಹೇಳ್ತಾ ಇರುವಂಥ ಕೇಂದ್ರ ಸರ್ಕಾರದ ಭರವಸೆ ನಿಜವೋ ಅನ್ನುವ ವಿಷಯನ ಅಮೆರಿಕಾದ ರೈತರ ಉದಾಹರಣೆ ಇಟ್ಕೊಂಡು ಚರ್ಚೆ ಮಾಡುವಂಥ ಪ್ರಯತ್ನವನ್ನು ಆ ವಿಡಿಯೋದಲ್ಲಿ ಮಾಡಿದ್ದೆ ನಾನು. ಅಮೆರಿಕಾದಲ್ಲಿ ಕೃಷಿ ಕ್ಷೇತ್ರ ಖಾಸಗಿ ಮಾರುಕಟ್ಟೆಗೆ ತೆರೆದುಕೊಂಡ ಮೇಲೆ ಅಲ್ಲಿಯ ರೈತರ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನು ಕೆಲವು ಅಂಕಿಅಂಶಗಳ ಉದಾಹರಣೆಯೊಂದಿಗಿಟ್ಟುಕೊಂಡು ಅದರ ಹಿನ್ನೆಲೆಯಲ್ಲಿ ಈ ರೈತ ಮಸೂದೆಗಳಿಂದ ನಮ್ಮ ರೈತರ ಮೇಲೆ ಆಗುವಂಥ ಪರಿಣಾಮ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಆ ವಿಡಿಯೋದಲ್ಲಿ ಮಾಡಿದ್ವಿ. ತಮಾಷೆ ಏನು ಅಂತಂದರೆ, 8-9 ವರ್ಷಗಳಿಂದೆ ಮಾನ್ಯ ಅರುಣ್ ಜೇಟ್ಲಿಯವರು, ಆಗಿನ ಬಿ ಜೆ ಪಿಯ ಪ್ರಮುಖ ನಾಯಕರು ಮತ್ತು ವಿರೋಧ ಪಕ್ಷದ ನಾಯಕರಾಗಿದ್ದವರು, ರಾಜ್ಯಸಭೆಯಲ್ಲಿ ಇದೇ ಅಮೆರಿಕ ಮತ್ತು ಯುರೋಪ್ ರೈತರ ಉದಾಹರಣೆ ಇಟ್ಕೊಂಡು ಇದೇ ವಿಷಯವನ್ನು ರಾಜ್ಯಸಭೆಯೊಳಗಡೆ ಮಾತಾಡಿದ್ದಾರೆ. ಸಂದರ್ಭ ಯಾವುದು ಅಂದರೆ, ಆಗ ಅಧಿಕಾರದಲ್ಲಿ ಇದ್ದಿದ್ದು UPA ಸರ್ಕಾರ. UPA ಸರ್ಕಾರ ಏನು ಪ್ರಯತ್ನ ಪಡ್ತಾ ಇತ್ತು ಅಂದರೆ, 2010-11 ರಿಟೇಲ್ ಕ್ಷೇತ್ರದಲ್ಲಿ ಖಾಸಗಿ ಬಂಡವಾಳವನ್ನು ಇನ್ನೂ ಹೆಚ್ಚು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇತ್ತು. ಆ ಪ್ರಯತ್ನದ ಅಂಗವಾಗಿ ಕೃಷಿ ಕ್ಷೇತ್ರದಲ್ಲೂ ಕೂಡ ವಿದೇಶಿ ಬಂಡವಾಳವನ್ನು ತರಲಿಕ್ಕೆ ಪ್ರಯತ್ನ ಪಡ್ತಾ ಇತ್ತು. ಅಂದ್ರೇನು, ಈಗ ಕೇಂದ್ರ ಸರ್ಕಾರ ಏನು 3 ರೈತ ಮಸೂದೆಗಳನ್ನ ಪಾಸ್ ಮಾಡಿದೆಯೋ, ಜಾರಿಗೊಳಿಸಿದೆಯೋ, ಅದೇ ರೈತ ಮಸೂದೆಗಳನ್ನ ಒಂದು ಮಟ್ಟದಲ್ಲಿ ಜಾರಿಗೊಳಿಸಲಿಕ್ಕೆ ಆಗಿನ UPA ಸರ್ಕಾರ ಪರೋಕ್ಷವಾಗಿ ಪ್ರಯತ್ನ ಪಡ್ತಾ ಇತ್ತು. ಇದನ್ನು ವಿರೋಧ ಮಾಡಿ ಆಗ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಅರುಣ್ ಜೇಟ್ಲಿಯವರು, ಮಾನ್ಯ ಅರುಣ್ ಜೇಟ್ಲಿಯವರು, 6 December 2012 ಏನು ಮಾತಾಡಿದ್ದಾರೆ ನೋಡಿ. ಹಾಗೆ ಮಾತಾಡುವಾಗ ಅವರು ಅಮೆರಿಕ ಮತ್ತು ಯುರೋಪ್ ರೈತರ ಉದಾಹರಣೆಯನ್ನೇ ತಗೊಂಡಿದ್ದಾರೆ. ಏನು ಮಾತಾಡಿದ್ದಾರೆ ಇಲ್ಲಿ ನೋಡಿ. ಕೇವಲ ದೋ ತೀನ್ ತರ್ಕ ಇಸ್ ಸಂಬಂಧ ಮೇ ದೇನಾ ಚಾಹೂಂಗಾ. ಆಪ್ಕಿ ಸಾರೇ ತರ್ಕ ಕಾ ಆಧಾರ ಯೇ ಹೈ ಕಿ ಆಜ್ ಬಾಜಾರ್ ಮೇ ಬಹುತ್ ಸಾರೇ ಮಿಡಲ್ ಮೆನ್ ಹೈ, ಬಿಚೋಲಿಯೇ ಹೈ. ವಾಲ್ಮಾರ್ಟ್ ಪ್ರತ್ಯಕ್ಷ ರೂಪ ಸೇ ಕಿಸಾನ್ ಕೆ ಪಾಸ್ ಜಾಯೇಗಾ ಔರ್ ಜಬ್ ಪ್ರತ್ಯಕ್ಷ ರೂಪ ಸೇ ಕಿಸಾನ್ ಸೇ ಸಾಮಾನ್ ಖರೀದೇಗಾ, ಬಿಚೋಲಿಯೇ ಹಟ್ ಜಾಯೇಂಗೇ ಔರ್ ಇಸ್ಲಿಯೇ ಕಿಸಾನ್ ಕೋ ಉಸ್ಕಾ ದಾಮ್ ಜ್ಯಾದಾ ಮಿಲೇಗಾ. ಆಪ್ ಅಮೆರಿಕಾ ಔರ್ ಯೂರೋಪ್ ಕೆ ಕಿಸಾನ್ ಕಿ ಸ್ಥಿತಿ ದೇಖಿಯೇ. वहां तो 20-30 साल से ये लोग हैं, वहां के किसान को तो इन्होंने मालामाल कर दिया होता अभी तक. उनका किसान तो बहुत एफ्लुएंट होता क्योंकि बड़े बड़े स्टोर वहां हैं, प्रत्यक्ष रूप से किसान से खरीदते हैं. और सारा का सारा पैसा जो बिचौलिए की जेब में जाता था वो बिचौलिए की जेब में न जाकर अब किसान की जेब में जाएगा. यूरोप और अमेरिका अपने किसान को जीवित रखने के लिए $400 बिलियन सालाना सब्सिडी उस किसान को देते हैं. $400 बिलियन सब्सिडी आज भारत के रुपए के साथ ट्रांसलेट कर लिया जाए तो 6,000 करोड़ रुपया प्रतिदिन देते हैं यूरोप और अमेरिका अपने किसान को, क्योंकि किसान को बाजार में भाव नहीं मिल रहा. तो क्या हुआ, इन बड़े इंटरनेशनल चेन्स ने किसान की क्या परिस्थिति कर दी कि वहां के वित्त मंत्री में तो इतनी क्षमता थी और उसकी जेब इतनी गहरी थी कि वहां से पैसे निकाल के किसानों में बांट देता. तो जिस दुनिया के में यह अनुभव लागू किया गया, वहां किसान को जीवित रखने के लिए फॉर द सस्टेनेंस ऑफ दैट फार्मर यू हैव टू गिव $400 बिलियन एवरी ईयर टू दैट फार्मर. तो क्या कारण है कि यह एक्सपेरिमेंट वहां तो चला नहीं लेकिन हिंदुस्तान में बड़ा सफल हो जाएगा? ಏನು ಹೇಳಿದ್ದಾರೆ ಅರುಣ್ ಜೇಟ್ಲಿಯವರು, ಅಲ್ಲಿ ಅಮೆರಿಕಾದಲ್ಲಿ ಯುರೋಪ್ನಲ್ಲಿ ವಾಲ್ಮಾರ್ಟ್ನಂಥ ಕಂಪ್ನಿಗಳು ನೇರವಾಗಿ ರೈತರ ಹತ್ರ ಖರೀದಿ ಮಾಡೋಕ್ಕೆ ಶುರು ಮಾಡಿದ ಮೇಲೆ ರೈತರ ಆದಾಯ ಜಾಸ್ತಿಯಾಗಿಲ್ಲ, ಬದಲಿಗೆ ಕಡಿಮೆ ಆಗಿದೆ. ಯಾವಾಗ ರೈತರ ಆದಾಯ ಕಡಿಮೆ ಆಯಿತೋ ರೈತರು ಸಂಕಷ್ಟಕ್ಕೆ ಸಿಗಾಕ್ಕೊಂಡ್ರು. ಅವರ ಕಷ್ಟವನ್ನು ಒಂದು ಮಟ್ಟಕ್ಕಾದರೂ ಕಡಿಮೆ ಮಾಡೋಕ್ಕೆ ಆ ಸರ್ಕಾರಗಳೇನು ಮಾಡಿದ್ವು, ವರ್ಷಕ್ಕೆ $400 ಬಿಲಿಯನ್ ಸಬ್ಸಿಡಿಯನ್ನು ರೈತರಿಗೆ ಕೊಟ್ಟವು. ಅಂದರೆ ದಿನಕ್ಕೆ 6,000 ಕೋಟಿ ರೂಪಾಯಿಗಳಷ್ಟು ಸಬ್ಸಿಡಿಯನ್ನು ರೈತರಿಗೆ ಕೊಟ್ಟವು. ಅಂದರೆ ಏನಾಗಿದೆ,
ಅಲ್ಲಿ ಕೃಷಿ ಕ್ಷೇತ್ರ ಖಾಸಗಿ ಕಂಪನಿಗಳಿಗೆ ತೆರೆದುಕೊಂಡ ಮೇಲೆ ಖಾಸಗಿ ಕಂಪನಿಗಳು ನೇರವಾಗಿ ಕೃಷಿಕರ ಹತ್ರ ಪರ್ಚೇಸ್ ಮಾಡಲಿಕ್ಕೆ ಶುರು ಮಾಡಿದ ಮೇಲೆ ರೈತರ ಆದಾಯ ಕಡಿಮೆ ಆಗೋಯಿತು ಅಲ್ಲಿ ಆ ರೀತಿ ರೈತರಿಗೆ ತೊಂದರೆ ಆಗಿರುವಂತ ಉದಾಹರಣೆ ಇರುವಾಗ ನಾವ್ಯಾಕೆ ಇಲ್ಲಿ ಬೆಳೆಗಳನ್ನು ಖಾಸಗಿಯವರು ನೇರವಾಗಿ ಪರ್ಚೇಸ್ ಮಾಡೋ ಥರ ಯಾವುದೇ ನಿರ್ಬಂಧ ಇಲ್ಲದೆ ಇರೋ ಥರ ಕ್ರಮ ನಾವ್ಯಾಕೆ ಇಲ್ಲಿ ತಗೋಬೇಕು ರೈತರಿಗೆ ನಮ್ಮಲ್ಲೂ ತೊಂದರೆ ಆಗಲ್ವಾ ಹೋಗ್ಲಿ ಅಮೆರಿಕಾ ಮತ್ತು ಯುರೋಪ್ ಥರ ರೈತರಿಗೆ ಅಷ್ಟೊಂದು ಸಬ್ಸಿಡಿ ಕೊಡಲಿಕ್ಕೆ ನಮ್ಮ ಸರ್ಕಾರಕ್ಕೆ ಸಾಧ್ಯ ಇದೆಯಾ ಪರಿಸ್ಥಿತಿ ಈ ಥರ ಇರುವಾಗ ನಾವು ಯಾವ ಕಾರಣಕ್ಕೂ ಕೃಷಿ ಕ್ಷೇತ್ರವನ್ನು ಖಾಸಗಿಯವರಿಗೆ ಕಂಪ್ಲೀಟಾಗಿ ತೆರೆದುಕೊಡಬಾರದು ಅನ್ನುವ ಮಾತನ್ನು ಅರುಣ್ ಜೇಟ್ಲಿಯವರು ರಾಜ್ಯಸಭೆಯಲ್ಲಿ ಆಡಿದ್ದಾರೆ ಇನ್ನು ಲೋಕಸಭೆಯಲ್ಲಿ ಡಿಸೆಂಬರ್ 4ನೇ ತಾರೀಕು 2012 ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕಿಯಾಗಿದ್ದಂಥ ಸುಷ್ಮಾ ಸ್ವರಾಜ್ ಏನು ಹೇಳಿದ್ದಾರೆ ಕೇಳಿ जो ग्रामीण अर्थव्यवस्था को जानता है केवल वो इस बात को पहचान सकता है। ग्रामीण अर्थव्यवस्था ये कहती है कि आपके ये बैंकों के एटीएम तो आ जाए हैं, आरती उस किसान का पारंपरिक एटीएम है। किसान को बेटी की शादी करनी हो, बुआ का भात भरना हो, बहन का छूछक देना हो, बच्चे की पढ़ाई करानी हो, बाप की दवाई करानी हो, सिर पे साफा बांधता है और सीधा मंदिर में आरती किया जाकर खड़ा हो जाता है। वो उसे केवल विश्वास पर पैसा देता है क्योंकि उसे मालूम है जब फसल आएगी तो वो बैलगाड़ी में भरकर या ट्रैक्टर में भरकर उसके यहाँ लाएगा और वो उसे बेचकर अपना पैसा वसूल लेगा। अध्यक्ष जी, जसवंत सिंह जी जैसे लोग ग्रामीण अर्थव्यवस्था समझते हैं ये क्या जाने, वो मेरी बात के साक्षी होंगे। क्या हो रहा है? आप भी बैठिए, बैठ जाइए, बैठिए, मैं पूछना चाहती हूँ। बैठ जाइए, मैं पूछना चाहती हूँ, क्या वॉलमार्ट और टेस्को उसे उधार देगा? क्या उसे संवेदना होगी उसकी बेटी की शादी या बहन का भात भरने की? उसे तो धोती और साफे वाले किसान से बदबू आएगी और कौन डायरेक्ट बात कर सकेगा? कोई किसान से सीधा खरीदेगा? अरे नई एजेंसियां खड़ी होंगी, वो नए बिचौलिए खड़े हो जाएंगे। इसलिए ये कहना कि बिचौलिया को आप समाप्त कर देंगे या मिडलमैन को आप समाप्त कर देंगे, ये बात सिरे से गलत है। ಏನು ಹೇಳ್ತಾ ಇದ್ದಾರೆ ಸುಷ್ಮಾ ಸ್ವರಾಜ್ ರವರು? ಎ ಪಿ ಎಂ ಸಿನಲ್ಲಿ ದಳ್ಳಾಳಿಗಳಿಂದ ರೈತರಿಗೆ ತೊಂದರೆ ಆಗ್ತಾ ಇದೆ ಅಂತ ಆಗಿನ ಸರ್ಕಾರ ಹೇಳಿತ್ತು. ಈಗಿನ ಸರ್ಕಾರನೂ ಅದೇ ಹೇಳ್ತಾ ಇದೆ. ಆ ತೊಂದರೆಯನ್ನು ನಿವಾರಿಸ್ಲಿಕ್ಕೋಸ್ಕರನೇ ನಾವು ಖಾಸಗಿ ಮಂಡಿಗಳಿಗೆ ಅವಕಾಶ ಕೊಡ್ತಾ ಇದ್ದೀವಿ ಅಂತ ಈಗಿನ ಸರ್ಕಾರ ಹೇಳ್ತಾ ಇದೆ. ಆಗಿನ ಸರ್ಕಾರನೂ ಅದೇ ಮಾತನ್ನು ಹೇಳಿತ್ತು. ಸುಷ್ಮಾ ಸ್ವರಾಜ್ ಅದಕ್ಕೇನು ಹೇಳಿದ್ದಾರೆ ಅಲ್ಲಿ ನೋಡಿ, ದಲ್ಲಾಳಿಗಳಿಂದ ರೈತರಿಗೆ ಅನುಕೂಲನೂ ಆಗ್ತಾ ಇದೆ. ದಲ್ಲಾಳಿಗಳು ರೈತರಿಗೆ ಪಾರಂಪರಿಕ ಎ ಟಿ ಎಮ್ ಇದ್ದ ಹಾಗೆ, ಒಬ್ಬ ರೈತ ಮಗಳು ಮದುವೆ ಮಾಡಬೇಕು ಅಥವಾ ಮನೇಲಿ ಯಾರಿಗೋ ಹುಷಾರಿಲ್ಲ ಅಥವಾ ಮಕ್ಕಳನ್ನ ಕಾಲೇಜಿಗೋ ಎಲ್ಲಿಗೋ ಸೇರಿಸ್ಬೇಕು, ಅದಕ್ಕೆ ಇಮಿಡಿಯೇಟಾಗಿ ದುಡ್ಡು ಬೇಕು ಅಂದಾಗ, ಆದರೆ ತನ್ನ ಬೆಳೆ ಕೈಗೆ ಬರೋದು ಇನ್ನೂ 3 ತಿಂಗಳಿದೆ ಅನ್ನುವಾಗ ಬ್ಯಾಂಕ್ಗಳು ಸಹಾಯ ಮಾಡ್ತಾ ಇಲ್ಲ ರೈತರಿಗೆ, ದಲ್ಲಾಳಿಗಳು ಅಡ್ವಾನ್ಸ್ ಅಮೌಂಟ್ ಕೊಟ್ಟು ಸಹಾಯ ಮಾಡ್ತಾ ಇದ್ದಾರೆ. ಹಾಗಾಗಿ ದಲ್ಲಾಳಿಗಳಿಂದ ಅನುಕೂಲನೂ ಆಗ್ತಾ ಇದೆ ಅಂತ ಅವರು ಲೋಕಸಭೆಯಲ್ಲಿ ಹೇಳಿದ್ದಾರೆ. ಇನ್ನೂ ಮುಂದುವರೆದು ಹೇಳ್ತಾರೆ, ನೀವು ಖಾಸಗಿ ಕಂಪ್ನಿಗಳು ವಾಲ್ಮಾರ್ಟ್ ಅಂತ ಖಾಸಗಿ ಕಂಪ್ನಿಗಳು ಬಂದಾಗ ನೀವು ಹೇಳ್ತಾ ಇದ್ದೀರಾ ರೈತರ ಹತ್ರ ನೇರವಾಗಿ ಪರ್ಚೇಸ್ ಮಾಡ್ತಾರೆ ಅಂತ. ಅವರೂ ಕೂಡ ರೈತರ ಹತ್ರ ನೇರವಾಗಿ ಪರ್ಚೇಸ್ ಮಾಡಲ್ಲ, ಅವರೂ ಕೂಡ ಏಜೆಂಟ್ಗಳನ್ನ ಯೂಸ್ ಮಾಡ್ಕೊಳ್ತಾರೆ. ಹಾಗಾಗಿ ಆಗಲೂ ಕೂಡ ದಲ್ಲಾಳಿಗಳು ಅಥವಾ ಮಧ್ಯವರ್ತಿಗಳು ಇದ್ದೇ ಇರ್ತಾರೆ ಅಂತ ಸುಷ್ಮಾ ಸ್ವರಾಜ್ ಹೇಳ್ತಾರೆ ಲೋಕಸಭೆ ಒಳಗೆ. ನಾವು ಎರಡೂ ಅಂದರೆ ಅರುಣ್ ಜೇಟ್ಲಿ ಮತ್ತು ಸುಷ್ಮಾ ಸ್ವರಾಜ್ ಇವರಿಬ್ಬರೂ ಮಾತುಗಳಲ್ಲಿ ವಾಲ್ಮಾರ್ಟ್ ವಾಲ್ಮಾರ್ಟ್ ಅಂತ ಬರ್ತಾ ಇದೆ. ಈಗಿನ ಸನ್ನಿವೇಶಕ್ಕೆ ನಾವು ಅದನ್ನು ವಾಲ್ಮಾರ್ಟ್ ಅಂತವ್ರ ಜೊತೆಗೆ ಅದಾನಿ ಅಂಬಾನಿ ಅಂತ ಕಂಪ್ನಿಗಳನ್ನು ಸೇರಿಕೊಂಡು ಮಾತಾಡಬೇಕಾಗಿದೆ. ನೋಡಿ, ಆಗ ಅರುಣ್ ಜೇಟ್ಲಿ ಮತ್ತು ಸುಷ್ಮಾ ಸ್ವರಾಜ್ ಇಬ್ಬರು ವಿರೋಧ ಪಕ್ಷದ ನಾಯಕರು, ಒಬ್ಬರು ರಾಜ್ಯಸಭೆಯಲ್ಲಿ ಒಬ್ಬರು ಲೋಕಸಭೆಯಲ್ಲಿ. ಅರುಣ್ ಜೇಟ್ಲಿ ಅವರಂತೂ ಬಿ ಜೆ ಪಿಯ ಥಿಂಕ್ ಟ್ಯಾಂಕ್ ಅಂತಲೇ ಫೇಮಸ್ಸು. ಅವರೇನು ಮಾಡಿದ್ದಾರೆ, ಆಗ ರೈತ ಮಸೂದೆಗಳು ಈಗೇನಿದೆ ಅದೇ ರೀತಿಯ ರೈತ ಮಸೂದೆಗಳು ಇನ್ನೊಂದು ಮಟ್ಟದಲ್ಲಿ ಜಾರಿಯಾಗಿ ಕೊಟ್ಟಿದ್ದಾಗ ಅದನ್ನು ವಿರೋಧಿಸಿದ್ದಾರೆ. ಇನ್ನೂ ಒಂದು ವಿಷಯ, 2011 ಆಗಿನ ಕೇಂದ್ರ ಸರ್ಕಾರ ಅಂದರೆ ಯು ಪಿ ಎ ಸರ್ಕಾರ ರಾಜ್ಯಗಳ ಮುಖ್ಯಮಂತ್ರಿಗಳನ್ನೆಲ್ಲ ಸೇರಿಸಿ ಕನ್ಸ್ಯೂಮರ್ಸ್ ಅಫೇರ್ಸ್ ಕಮಿಟಿ ಅಂತ ಒಂದು ಮಾಡಿತ್ತು, ಗ್ರಾಹಕ ವ್ಯವಹಾರಗಳ ಸಮಿತಿ. ಆ ಕಮಿಟಿಗೆ ಗುಜರಾತಿನ ಆಗಿನ ಮುಖ್ಯಮಂತ್ರಿಯಾಗಿದ್ದಂಥ ನರೇಂದ್ರ ಮೋದಿಯವರೇ ಚೇರ್ಮನ್ನು. ಆ ಕಮಿಟಿ ಒಂದು ರಿಪೋರ್ಟ್ ಕೊಡುತ್ತೆ, ಆ ರಿಪೋರ್ಟ್ನಲ್ಲಿ ಎಂ ಎಸ್ ಪಿ ಬಗ್ಗೆನೂ ಒಂದು ಅಂಶ ಇದೆ.
ಅಂಶ ಏನು ಹೇಳುತ್ತೆ ಅಂತಂದರೆ ಎನ್ಫೋರ್ಸ್ ಎಂ ಎಸ್ ಪಿ ಸಿನ್ಸ್ ಇಂಟರ್ಮೀಡಿಯರೀಸ್ ಪ್ಲೇ ಎ ವೈಟಲ್ ರೋಲ್ ಇನ್ ದ ಫಂಕ್ಷನಿಂಗ್ ಆಫ್ ದ ಮಾರ್ಕೆಟ್ ಆ್ಯಂಡ್ ಅಟ್ ಟೈಮ್ಸ್ ದೇ ಹ್ಯಾವ್ ಅಡ್ವಾನ್ಸ್ ಕಾಂಟ್ರಾಕ್ಟ್ ವಿತ್ ಫಾರ್ಮರ್ಸ್ ಇನ್ ರೆಸ್ಪೆಕ್ಟ್ ಆಫ್ ಆಲ್ ಎಸೆನ್ಷಿಯಲ್ ಕಮಾಡಿಟೀಸ್ ವಿ ಶುಡ್ ಪ್ರೊಟೆಕ್ಟ್ ಫಾರ್ಮರ್ಸ್ ಇಂಟ್ರೆಸ್ಟ್ ಬೈ ಮ್ಯಾಂಡೇಟಿಂಗ್ ಥ್ರೂ ಸ್ಟ್ಯಾಚುಟರಿ ಪ್ರಾವಿಷನ್ಸ್ ದಟ್ ನೋ ಫಾರ್ಮರ್ ಟ್ರೇಡರ್ ಟ್ರಾನ್ಸಾಕ್ಷನ್ ಶುಡ್ ಬಿ ಬಿಲೋ ಎಂ ಎಸ್ ಪಿ ವೇರ್ ಎವರ್ ಪ್ರಿಸ್ಕ್ರೈಬ್ಡ್ ಅಂದರೆ ಏನು ಹೇಳ್ತಾ ಇದೆ ಆ ಕಮಿಟಿಯ ರಿಪೋರ್ಟಿನ ಒಂದು ಅಂಶ ಏನು ಹೇಳ್ತಾ ಇದೆ ಅಂತಂದರೆ ಈ ಕನಿಷ್ಠ ಬೆಂಬಲ ಬೆಲೆಯನ್ನು ಕಾನೂನುಬದ್ಧಗೊಳಿಸಬೇಕು ರೈತರು ಮತ್ತು ವ್ಯಾಪಾರಿಗಳ ನಡುವೆ ಯಾವುದೇ ಬೆಳೆಯ ಬೆಲೆ ಕನಿಷ್ಠ ಬೆಂಬಲ ಬೆಲೆಗಿಂತ ಕಡಿಮೆ ಇರಬಾರ್ದು ಅಂತ ಕಾನೂನಿನಲ್ಲಿ ಸೇರಿಸಬೇಕು ಅಂತ ಅಂಶ ಹೇಳ್ತಾ ಇದೆ ಆ ವರದಿ ಹೇಳ್ತಾ ಇದೆ ಇದನ್ನೇ ಅಲ್ವ ನಮ್ಮ ರೈತರು ಇವತ್ತು ಕೇಳ್ತಾ ಇರೋದು ಈಗ ಪ್ರಧಾನಮಂತ್ರಿಯವರು ಕನಿಷ್ಠ ಬೆಂಬಲ ಬೆಲೆ ಇದ್ದೇ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ರೈಟಿಂಗಲ್ಲಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ರೈತರು ಕೇಳ್ತಾ ಇರೋದೇನು ನೀವು ಬಾಯಿ ಮಾತಲ್ಲಿ ಹೇಳ್ತಾ ಇದ್ದೀರಾ ಗುಡ್ ರೈಟಿಂಗಲ್ಲಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಾ ಗುಡ್ ಆದರೆ ನಮ್ಗೆ ಅದು ಬೇಡ ಹೇಗಿದ್ರೂ ಬಾಯಿ ಮಾತಲ್ಲಿ ಹೇಳ್ತಾ ಇದ್ದೀರಾ ಅಲ್ವಾ ಇದ್ದೇ ಇರುತ್ತೆ ಅಂತ ಅದನ್ನೇ ಕಾನೂನಿನ ಒಳಗೆ ಸೇರಿಸಿ ಮಸೂದೆಯೊಳಗೆ ಸೇರಿಸಿ ಅಂತ ನಮ್ಮ ರೈತರು ಕೇಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಏನಾಗ್ತಿದೆ ನೋಡಿ ಇವತ್ತು ನಮ್ಮ ರೈತರು ಈ ರೈತ ಮಸೂದೆಗಳೇನಿದೆ ಈ ರೈತ ಮಸೂದೆಗಳಿಂದ ನಮಗೇನು ತೊಂದರೆ ಆಗ್ತಾ ಇದೆ ಯಾವ ಯಾವ ಕಾರಣಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೋ ಇದೇ ಕಾರಣಗಳನ್ನ BJPಯ ಆಗಿನ ನಾಯಕರಾಗಿದ್ದಂಥ ಅರುಣ್ ಜೇಟ್ಲಿಯವರು ಸುಷ್ಮಾ ಸ್ವರಾಜ್ರವರು ಹೇಳ್ತಾರೆ ಮತ್ತು ನರೇಂದ್ರ ಮೋದಿಜಿಯವರೇ ಚೇರ್ಮನ್ ಆಗಿದ್ದಂಥ ಕಮಿಟಿಯ ರಿಪೋರ್ಟು ಎಮ್ ಎಸ್ ಪಿನ ಮ್ಯಾಂಡೇಟರಿ ಮಾಡಬೇಕು ಎಮ್ ಎಸ್ ಪಿನ ಕಾನೂನುಬದ್ಧಗೊಳಿಸಬೇಕು ಅಂತ ಹೇಳುತ್ತೆ ಇಲ್ಲಿ ನಾವು ಒಂದು ವಿಷಯನ ಅತ್ಯಂತ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗಿದೆ ಏನು ಅಂತಂದರೆ ಯಾವುದೇ ಪ್ರಜ್ಞಾವಂತ ನಾಗರಿಕ ಯಾವುದೇ ಡೆಮಾಕ್ರಸಿ ಒಳಗಡೆ ಯಾವುದೇ ದೇಶದ ಪ್ರಜಾಪ್ರಭುತ್ವದ ಒಳಗಡೆ ಸಮರ್ಥವಾಗಿ ಕೆಲಸ ಮಾಡ್ತಾ ಇರತಕ್ಕಂಥ ವಿರೋಧ ಪಕ್ಷಗಳನ್ನ ಹೆಚ್ಚು ನಂಬಬೇಕು ಯಾಕೆ ಅಂತಂದರೆ ವಿರೋಧ ಪಕ್ಷಗಳು ಜನರಿಗೋಸ್ಕರ ಅಲ್ಲದೆ ಹೋದ್ರೂ ತಮ್ಮ ಉಳುವಿಗೋಸ್ಕರ ತಾವು ಜನರ ಪರ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರನಾದ್ರೂ ಏನು ಮಾಡ್ತಾ ಇರ್ತವೆ ಅಂತಂದರೆ ಆಡಳಿತ ಪಕ್ಷಗಳ ಕಾರ್ಯಗಳಲ್ಲಿ ಆಡಳಿತ ಪಕ್ಷಗಳ ಮಸೂದೆಗಳಲ್ಲಿ ಜನವಿರೋಧಿ ಅಂಶಗಳಿದ್ದರೆ ಅವುಗಳನ್ನ ಎತ್ತಿ ತೋರಿಸ್ತವೆ ಅವುಗಳನ್ನ ವಿರೋಧಿಸ್ತವೆ ಅದಕ್ಕೆ ಅಂಬೇಡ್ಕರ್ ಅವರು ಹೇಳಿದ್ದು ಸಮರ್ಥವಾದ ವಿರೋಧ ಪಕ್ಷ ಪ್ರಜಾಪ್ರಭುತ್ವದ ಪ್ರಮುಖ ಪಿಲ್ಲರ್ಗಳಲ್ಲಿ ಒಂದು ಅಂತ ನಮಗೆಲ್ಲ ಗೊತ್ತಿದೆ 2009 2014 ಮಧ್ಯೆ BJP ಸಮರ್ಥವಾದ ವಿರೋಧ ಪಕ್ಷವಾಗಿ ಕೆಲಸ ಮಾಡಿತ್ತು ಅಂತ ಸಮರ್ಥವಾದ ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ BJP ಮತ್ತು BJPಯ ನಾಯಕರು ಈ ರೈತ ಮಸೂದೆಯ ಅಂಶಗಳೇನಿದೆ ಅದೇ ಅಂಶಗಳನ್ನ ನಾವು ಇವತ್ತು ಯಾವ ಕಾರಣಗಳನ್ನ ಕೊಟ್ಟು ವಿರೋಧಿಸ್ತಾ ಇದ್ದೀವೋ ರೈತರು ಯಾವ ಕಾರಣಗಳನ್ನ ಕೊಟ್ಟು ವಿರೋಧಿಸ್ತಾ ಇದ್ದಾರೋ ಅದನ್ನು ಅತ್ಯಂತ ಇನ್ನೂ ಸಮರ್ಥವಾಗಿ ವಿರೋಧಿಸಿದ್ದಾರೆ ಈ ಎಲ್ಲ ಹಿನ್ನೆಲೆಯಲ್ಲಿ ಒಟ್ಟಾರೆಯಾಗಿ ಇಟ್ಟು ನೋಡಿದಾಗ ರೈತರು ಯಾವ ಕಾರಣಗಳನ್ನ ಕೊಟ್ಟು ರೈತ ಮಸೂದೆಗಳು ನಮಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೋ ಅದನ್ನು ನಾವು ಯಾವುದೇ ಅನುಮಾನ ಇಟ್ಕೊಳ್ಳದೇನೆ ನಂಬಬಹುದು ಹಾಗಾಗಿ ನಾವೆಲ್ಲ ಪ್ರಜ್ಞಾವಂತ ನಾಗರಿಕರು ರೈತರ ಆತಂಕ ನಿಜ ಈ ಮಸೂದೆಗಳ ಬಗ್ಗೆ ಅಂತ ಯಾವುದೇ ಅನುಮಾನ ಇಲ್ಲದೆ ನಂಬಬೇಕಾಗಿದೆ ಮತ್ತು ನಮ್ಮ ಕೈಲಾದ ಮಟ್ಟಿಗೆ ಕೈಲಾದ ರೀತಿಯಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಮ್ಮ ಕೈಲಾದ ಮಟ್ಟಿಗೆ ಕೈಲಾದ ರೀತಿಯಲ್ಲಿ ರೈತರನ್ನು ಬೆಂಬಲಿಸಬೇಕಾಗಿದೆ ಅದು ನಮ್ಮ ಜವಾಬ್ದಾರಿ ಮತ್ತು ಕರ್ತವ್ಯ ಎಲ್ಲರಿಗೂ ನಮಸ್ಕಾರ